अभय प्रसाद सन्मान्य अध्यक्ष रहे, प्रश्न संख्या 697 प्रश्न संख्या 697 ಅನ್ನು ಮಾನ್ಯ ಉನ್ನತ ಶಿಕ್ಷಣ ಸಚಿವರಿಗೆ ಕೇಳಬಯಸುತ್ತೇನೆ. ಸಚಿವರು ಅಶ್ವಥ್ ನಾರಾಯಣ್ ಉತ್ತರವನ್ನು ಒದಗಿಸುವಂತದಾಗಿದೆ ಸಭೆ. ಸನ್ಮಾನ್ಯ ಅಧ್ಯಕ್ಷರೇ ಉತ್ತರವನ್ನು ಕೊಟ್ಟಿದ್ದಾರೆ, ಬಹಳ ವಿಚಿತ್ರ ಅನ್ನಿಸ್ತದೆ ಇವರು ಉತ್ತರ ನೋಡಿದಾಗ. ಒಂದು ಕಡೆ ಹೇಳ್ತಾರೆ ಇವರು 9/12/2020 ಸಮಾಜ ಕಲ್ಯಾಣ ಇಲಾಖೆಯಿಂದ 2.50 ಕೋಟಿ ರೂಪಾಯಿ ಬಿಡುಗಡೆ ಮಾಡಲು ಆದೇಶಿಸಿದೆ. ಇನ್ನೊಂದು ಕಡೆ ಪ್ರಸ್ತಾಪ ಮಾಡ್ತಾರ 10/12/2020 145.79 ಲಕ್ಷಗಳು ಹಾಗೂ 5/8/29 ಇವರು ಬರೀ 1 ಎಕರೆ ಜಮೀನಿನಲ್ಲಿ ಕೃಷಿ ಮಾಡಿ ಪ್ರತಿ ತಿಂಗಳ 1 ಲಕ್ಷ ಸಂಪಾದನೆ ಮಾಡ್ತಾರೆ. ಇವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಆದೇಶದಲ್ಲಿ 104.21 ಲಕ್ಷ ರೂಪಾಯಿಗಳನ್ನು ವಿಶ್ವವಿದ್ಯಾಲಯಕ್ಕೆ ಲ್ಯಾಪ್ಟಾಪ್ ವಿತರಣೆ ಮಾಡಲು ಬಿಡುಗಡೆ ಮಾಡಿದೆ. ಬರೇ ಆರ್ಡರ್ ಮಾಡೋದ್ರಲ್ಲಿ ಆದೇಶ ಮಾಡೋದ್ರಲ್ಲೇ ಅದಾರೆ ಇವರು. ಇವರು ಇಲ್ಲಿವರೆಗೆ 2018-19 ಸಾಲಿನ ವಿದ್ಯಾರ್ಥಿಗಳಿಗೆ ಕೊಟ್ಟಂಥದ್ದು ಲ್ಯಾಪ್ಟಾಪ್, ಅಲ್ಲಿಂದ ಇಲ್ಲಿವರೆಗೆ 3 ವರ್ಷಗಳು ಕಳೆದವ. 3 ವರ್ಷಗಳ ಪೆಂಡಿಂಗು. ಇವರು ಇವ್ರು ಲ್ಯಾಪ್ಟಾಪ್ ಕೊಟ್ಟರೆ ಅವರು ಎಲ್ಲಿ, ಅವರು ಮುಗಿಸೋದ್ಮೇಲೆ ಅವ್ರ ಮನೆಗಳು ಹುಡ್ಕೊಂಡು ಹೋಗಿ ಲ್ಯಾಪ್ಟಾಪ್ ಕೊಡಬೇಕು, ಏನು ಉಪಯೋಗ? ಅದೇ ವರ್ಷದಲ್ಲಿ ಕೊಡಬೇಕಿದ್ದು ಲ್ಯಾಪ್ಟಾಪು, ಯಾಕೆ 3 ವರ್ಷಗಳ ನಂತರ ನೀವು ಲ್ಯಾಪ್ಟಾಪ್ಗಳನ್ನು ಕೊಡಲಿಕ್ಕೆ ನಾವು ಇಷ್ಟು ಒತ್ತಡ ಮಾಡಬೇಕಾ? ಅಧ್ಯಕ್ಷರೇ, ಪ್ರತಿ ವರ್ಷ ಅಲ್ಲಿ ಸ್ಟ್ರೈಕ್ ನಡೀತದ, ಡೇ ನೈಟ್ ಹರ್ತಾಳ ಮಾಡ್ತಾರ. ನಿಮ್ಮ ಉಪ ಪ್ರಶ್ನೆ ಏನೀಗ 18-19 ಕೊಡಲಿಲ್ಲ ಅಂತ? ಉಪ ಪ್ರಶ್ನೆ ಏನಂತಂದ್ರೆ ಇದು ಅರ್ಥ ಏನಂತೇಳಿ, ನಮ್ಮ SEP TSP ಹಣ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಐತಿ, ಖರ್ಚಾಗಿಲ್ಲ, 17 ಎಲ್ಲಿ ಬೇಕಲ್ಲಿ ಡೈವರ್ಷನ್ ಮಾಡ್ತೀರಿ, ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡ್ತೀರಿ, ಹಾಸ್ಪಿಟಲ್ ಕನ್ಸ್ಟ್ರಕ್ಷನ್ ಮಾಡ್ತೀರಿ, ಆಫ್ಟರ್ ಆಲ್ ಒಂದು ಎಜುಕೇಶನ್ ಪರ್ಪಸ್ ನಿಮ್ಗೆ ಕೊಡೋಕ್ಕಾಗಲಿಲ್ಲ ಅಂತಂದ್ರೆ SEP TSP ಹಣ ಎದಕ್ಕೆ ಉಪಯೋಗ ಆಗ್ಬೇಕು? ಕೇಳೋಣ, ಒಂದ್ ನಿಮಿಷ ಒಂದ್ ನಿಮಿಷ ಅದನ್ನು ಇನ್ನೊಂದಿಷ್ಟು ಪ್ರಸ್ತಾಪ ಮಾಡಿಬಿಡ್ತೀನಿ ಅವ್ರ ಗಮನಕ್ಕೆ ಬರಲಿ. ಈಗ ಕಳೆದ 3 ವರ್ಷದಿಂದ ಅಲ್ಲೊಂದು ಪ್ರಪೋಸಲ್ ಕೂಡ ಇದೆ ನಿಮಗೆ, ಸುಮಾರು 10.5 ಕೋಟಿ ರೂಪಾಯಿಗಳನ್ನು ಸರ್ಕಾರ ಕಳೆದ 3 ವರ್ಷಗಳಿಂದ ಬಿಡುಗಡೆ ಮಾಡಿಲ್ಲ. ಅಲ್ಲಿ ಯಾವುದು ಸ್ನಾತಕೋತ್ತರ ಮತ್ತು PhD ಮಾಡುವಂಥ SC ST ವಿದ್ಯಾರ್ಥಿಗಳಿಗೆ, ಆಮೇಲೆ ಈ ಸ್ಕಾಲರ್ಶಿಪ್ ಕೂಡ 6,000-10,000 ರೂಪಾಯಿಗೆ ಏನು ರೈಸ್ ಆಗಿತ್ತು ಅದು 21-22 ಲ್ಯಾಪ್ಟಾಪ್ ಒಂದೇ ಹೇಳಿ 10.8 ಕೋಟಿ ಮತ್ತು 22-23 10.1 ಕೋಟಿ 21 ಕೋಟಿ ರೂಪಾಯಿ ಬರಬೇಕಾಗೈತಿ. ಆ ಪ್ರಪೋಸಲ್ ಕೂಡ ಅಲ್ಲಿ VC ಅವ್ರು ಕಳಿಸಿದ್ರು ಸರ್ಕಾರಕ್ಕೆ. ಯಾವುದು ಏನು ಇಲ್ಲ ಅಲ್ಲಿ, SEP TSP ಹಣ ಅಲ್ಲಿ ನಿಮ್ ಸೋಸ್ಲಿಂದ ಮಾಡ್ಕೊಡ್ರಿ ಅಂತ ಹೇಳ್ತೀರಿ. ಈ ಬರುವಂತಹ ಯೂನಿವರ್ಸಿಟಿಗೆ ಎಲ್ಲ ದುಡ್ಡು ನೀವೆಲ್ಲ ಕಟ್ ಮಾಡಿಬಿಟ್ಟಿರಿ. ಮೊದಲು ಸ್ಟೇಟ್ ಗವರ್ಮೆಂಟ್ ಗ್ರಾಂಟ್ ನ ಹೇಳ್ತೀನಿ, ಹಿಂದೆ ನಮ್ಮ ಸರ್ಕಾರ ಇದ್ದಾಗ 5 ವರ್ಷದಾಗ 100.15 ಕೋಟಿ ರೂಪಾಯಿ ಬಂದಿತ್ತು. ನಿಮ್ಮ ಸರ್ಕಾರ 5 ವರ್ಷದಾಗ ನಿಮ್ಮ ಸರ್ಕಾರ 5 ವರ್ಷದಾಗ ಬರೀ 75 ಲಕ್ಷ ರೂಪಾಯಿ ಕೊಟ್ಟಿರಿ ನೀವು. ಬರೀ 75 ಲಕ್ಷ ರೂಪಾಯಿ ಯೂನಿವರ್ಸಿಟಿಗೆ SEP TSP ಹಣ, ಭಾಷಣ ಎಲ್ಲ ಲ್ಯಾಪ್ಟಾಪ್ ಕೊಡ್ತೀರಿ ಸಚಿವರು, ನಮ್ಮ ಯೂನಿವರ್ಸಿಟಿಗೆ ಹಾಕಿಲ್ಲ ಸಚಿವರು. ಮಾನ್ಯ ಆಯ್ತು ಸಚಿವರು, ಹೇಳಿ ಹೇಳಿ ಹೇಳಿ. ಮಾನ್ಯ ಸಭಾಧ್ಯಕ್ಷರೇ, ಈ ಕಾರ್ಯಕ್ರಮ ಲ್ಯಾಪ್ಟಾಪ್ ವಿತರಣೆ ಕಾರ್ಯಕ್ರಮ ಸಮಾಜ ಕಲ್ಯಾಣ ಇಲಾಖೆಯ ಒಂದು ಕಾರ್ಯಕ್ರಮ, ಹಾಗಾಗಿ ಸಮಾಜ ಇಲಾಖೆ ಕಲ್ಯಾಣ ಇಲಾಖೆಗೆ ಇರುವಂಥ ಈ ಪ್ರಸ್ತಾವನೆಯನ್ನು ಕಳಿಸುವಂಥದ್ದಾಗಿದೆ. ಅಲ್ಲಿಂದ ಆರ್ಥಿಕ ಇಲಾಖೆಯಲ್ಲಿದೆ 80 ಕೋಟಿ ರೂಪಾಯಿಯಷ್ಟು ಏನು ಪ್ರಸ್ತಾವನೆಯನ್ನು ಈಗಾಗಲೇ ಸಮಾಜ ಕಲ್ಯಾಣ ಇಲಾಖೆಯಿಂದ ಆರ್ಥಿಕ ಇಲಾಖೆ ಕಳಿಸ್ಕೊಟ್ಟಿದ್ದಾರೆ, ತಕ್ಷಣವೇ ಅದನ್ನು ಅಪ್ರೂವಲ್ ಮಾಡಿಸಿ ಕೊಡಿಸುವಂಥ ಕೆಲಸಗಳನ್ನು ಮಾಡ್ತೀವಿ. ಅವರು ವರ್ಷದ ವರ್ಷಕ್ಕೆ ಕೊಡಬೇಕು ಅನ್ನೋದು. ಹೌದು ಹೌದು, ಅಷ್ಟೇ ತಡ ಆಗಿದೆ, ಇಲ್ಲ ಅಂತ ಏನಿಲ್ಲ, ತಡ ಆಗಿದೆ. ಈಗಾಗಲೇ ಸಮಾಜ ಕಲ್ಯಾಣ ಇಲಾಖೆ ಒಂದೇ ನಿಮಿಷ ಅಲ್ಲ ಕುಮಾರಸ್ವಾಮಿ, ಕುಮಾರಸ್ವಾಮಿ ಸ್ಟೂಡೆಂಟ್ಗಳು ಈಗಾಗಲೇ ಎಲ್ಲ ಒಂದ್ ನಿಮಿಷ ನಮ್ಮ ಅಬ್ಬಯ್ಯ ನಾಯ್ಡು ಅವ್ರು ಪ್ರಶ್ನೆ ಕೇಳಿದ್ದಾರೆ, ಅದು ಉನ್ನತ ಶಿಕ್ಷಣ ಇಲಾಖೆ ಇರಲಿ, ಆರೋಗ್ಯ ಇಲಾಖೆ, ವೈದ್ಯಕೀಯ ಶಿಕ್ಷಣ ಇಲಾಖೆ ಇರಲಿ,
ವೈಯಕ್ತಿಕ ಫಲಾನುಭವಿಗಳಿಗೆ ಹಣ ಕೊಡೋದಕ್ಕೆ ನಾವು ವಿಶೇಷ ಘಟಕ ಯೋಜನೆ ಬುಡಕಟ್ಟು ಉಪ ಯೋಜನೆ ಹಣ ಕೊಡೋದು. ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿ ಈ ವರ್ಷ ಹೊಸ ಕಾಲೇಜುಗಳಿಗೆ ಕಟ್ಟಡ ಕಟ್ಟೋದಕ್ಕೆ 284 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಇದು ಸಮಾಜ ಕಲ್ಯಾಣ ಇಲಾಖೆಯ ಕಾರ್ಯಕ್ರಮ ಅಂತ ಇದ್ದಾರೆ. ಹಾಗಲ್ಲ ಸರ್, ಹೈಯರ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಅನುದಾನದಲ್ಲಿ ಎಸ್ ಇ ಪಿ ಟಿ ಎಸ್ ಪಿ ಫಂಡ್ ಏನಿದೆ ಅದರಿಂದ ಕೊಡಬೇಕಾಗಿರುವಂತ ಈ ಯೋಜನೆ ರೂಪಿಸಲಾಗಿದೆ ಸರ್. ಹೈಯರ್ ಎಜುಕೇಷನ್ ಅಲ್ಲಿ ದುಡ್ಡು ಬಳಸ್ಕೋಬೇಕೇ ಹೊರತು ಸಮಾಜ ಕಲ್ಯಾಣ ಇಲಾಖೆಯಿಂದ ತರಿಸ್ಬಿಟ್ಟು ಬಳಸ್ಕೊಳೋದಲ್ಲ ಸರ್. ತಾವೇನು ಸಮಾಜ ಕಲ್ಯಾಣ ಇಲಾಖೆಗೆ ಪ್ರಸ್ತಾವನೆ ಕಳಿಸೋದು ಅಗತ್ಯ ಇಲ್ಲ. ಬಟ್ ಅದು ಯಾಕೆ ಈಗ ತಪ್ಪ ದಾರಿಗೆ ಹೇಳ್ಕೊಂಡು ಹೋಗ್ತಾ ಇದ್ರೆ ಗೊತ್ತಿಲ್ಲ. ಇಟ್ ಈಸ್ ಅ ಪ್ರೋಗ್ರಾಮ್ ಆಫ್ ದಿ ಡಿಪಾರ್ಟ್ಮೆಂಟ್ ಆಫ್ ಹೈಯರ್ ಎಜುಕೇಶನ್. ಇದರಲ್ಲಿ ರಾಜ್ಯ ಪರಿಷತ್ ನಲ್ಲಿ ತೀರ್ಮಾನ ಆಗುತ್ತೆ ಅವರ ಅನುದಾನ ಹೇಗ್ ಬಳಕೆ ಆಗ್ಬೇಕು ಅಂತ. ಇದು ಯಾಕೆ ಅಲ್ಲಿ ಪ್ರಸ್ತಾವನೆ ಹೋಗಿದೆ ಅಗತ್ಯನೇ ಇಲ್ಲ ಮಾನ್ಯ ಸಚಿವರೇ. ಈ ಬಾರಿ ಕೂಡ ಅಭಯ ಒಂದ್ ನಿಮಿಷ ಅವ್ರು ಸರಿ ಕೇಳಿದ್ದಾರೆ, ಒಂದ್ ನಿಮಿಷ ಉತ್ತರ ತಗೊಳ್ಳೋಣ ಸಮಾಧಾನದಲ್ಲಿ. ಮಾನ್ಯ ಸಭಾಧ್ಯಕ್ಷರೇ, ಇದು ಬಹಳ ಸ್ಪಷ್ಟವಾಗಿ ಹೇಳಬೇಕು ಅಂದರೆ ಸಮಾಜ ಕಲ್ಯಾಣ ಇಲಾಖೆಯ ಕಾರ್ಯಕ್ರಮ. ಅವರು ಪರಿಶಿಷ್ಟ ಜಾತಿ ಪಂಗಡದ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಶಿಷ್ಯ ವೇತನ ಮತ್ತು ಲ್ಯಾಪ್ಟಾಪನ್ನು ಕೊಡಬೇಕು ಅನ್ನೋಂಥ ಯೋಜನೆಯನ್ನು ಅಲ್ಲಿ ರೂಪಿಸ್ಕೊಂಡಿರೋದು. ನೇರವಾಗಿ ಅದನ್ನು ಸಂಬಂಧಪಟ್ಟ ವಿಶ್ವವಿದ್ಯಾನಿಲಯಕ್ಕೆ ಹಣವನ್ನು ಕೊಟ್ಟು ಈ ಕಾರ್ಯಕ್ರಮವನ್ನು ನಡೆಸ್ಕೊತಿರೋದು. ಹಾಗಾಗಿ ಉನ್ನತ ಶಿಕ್ಷಣದ ಎಸ್ ಇ ಪಿ ಟಿ ಎಸ್ ಪಿನಲ್ಲಿ ಏನು ಕಾರ್ಯಕ್ರಮ ನಾವು ನಡೆಸಿ ತಗೊಳ್ಬೇಕಾಗಿರುವಂಥ ಕಾರ್ಯಕ್ರಮವನ್ನು ನಾವೇನು ಮಾಡಬೇಕಾಗಿದೆಯೋ ಆ ಕಾರ್ಯಕ್ರಮವನ್ನು ಮಾಡೋಂಥದ್ದು ನಾವು ಮಾಡ್ತೀವಿ. ಈ ಕಾರ್ಯಕ್ರಮ ಇದು ನೇರವಾಗಿ ಸಮಾಜ ಕಲ್ಯಾಣ ಇಲಾಖೆ ರೂಪಿಸಿರುವಂಥ ಕಾರ್ಯಕ್ರಮ ಅಂತ ಬಹಳ ಸ್ಪಷ್ಟವಾಗಿ. ಡಾಕ್ಟ್ರೆ, ಈ 80 ಕೋಟಿ ಪ್ರಸ್ತಾವನೆ ಸಮಾಜ ಕಲ್ಯಾಣ ಇಲಾಖೆಯಿಂದ ನೀವು ಫೈನಾನ್ಸ್ಗೆ ಹೋಗಿದೆ ಅಂತ ಹೇಳಿದ್ರಲ್ಲ, ಫೈನಾನ್ಸ್ದವ್ರದ್ದು ಈಗ ನಮ್ಮ ಹತ್ರ ಈ ಎಸ್ ಸಿ ಪಿ ಟಿ ಎಸ್ ಪಿ ಹಣ ಎಲ್ಲ ಇಷ್ಟು ಇರೋದ್ರಿಂದ ಅವ್ರು ಕೊಡ್ಲಿಕ್ಕೆ ಏನ್ ತೊಂದ್ರೆ ನಮಗೆ? ಅಷ್ಟು ನಮ್ಮ ಹತ್ರ ಇದೆಯಲ್ಲ, ಇಷ್ಟು 29,000 ಕೋಟಿನೇ ಏನೋ ಇದೆ. ಇಲ್ಲ, ಅದೇ ನಾನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ ಸರ್. ಇಲಾಖೆನಲ್ಲಿ 29,000 ಕೋಟಿ ಇರೋದಿಲ್ಲ, ಬೇರೆ ಬೇರೆ. ಇದು ಹೆಡ್ ಆಫ್ ಅಕೌಂಟ್ ಅನ್ನ ತೆಗೆದು ನೋಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ. ಎಲ್ಲ ಇಲಾಖೆದು 24.1% ಸೇರಿ 29,000 ಕೋಟಿ ಆಗ್ತಾ ಇದೆ. ಅದಕ್ಕೆ ಎಲ್ಲರೂ ಏನು ಸಮಾಜ ಕಲ್ಯಾಣ ಇಲಾಖೆನಲ್ಲಿ ಇಷ್ಟು ದುಡ್ಡಿದೆ ಅಷ್ಟು ಅದು ಇಲ್ಲ ಅಧ್ಯಕ್ಷರೇ. ಅವ್ರು 24.1% ನಲ್ಲಿ ಇದು ಮಾಡ್ಬೇಕಾಗಿರುವಂತ ಕೆಲಸ ಅಂತ ನಾನು ಹೇಳ್ತಾ ಇರೋದು. ಈಗೇನೋ ಒಂದು ಮಾಹಿತಿ ಬಂದಿದೆ, ಕೇಳೋಣ. ಒಂದ್ ನಿಮಿಷ, ನಿಮ್ ಉತ್ತರ ಬೇಕೋ ನಿಮ್ ಭಾಷಣ ಕೇಳಬೇಕು, ಉತ್ತರ ಕೇಳ್ರಿ. ಮಾನ್ಯ ಸಭಾಧ್ಯಕ್ಷರೇ, ಸಮಾಧಾನದಲ್ಲಿ ಕೇಳ್ರಿ. ಎಸ್ ಇ ಪಿ ಟಿ ಎಸ್ ಪಿ ಫಂಡ್ಸ್ ನಮ್ಮ ಯೂನಿವರ್ಸಿಟಿಗಳಿಗೆ, 7 ಯೂನಿವರ್ಸಿಟಿಗಳಿಗೆ ಕೊಟ್ಟಿರುವಂತಹ ಹಣ 1,45,00,000. ಏಳು ಯೂನಿವರ್ಸಿಟಿಗೆ 2022 ಈ ಲ್ಯಾಪ್ಟಾಪ್ ಡಿಸ್ಟ್ರಿಬ್ಯೂಷನ್ ಕಾರ್ಯಕ್ರಮ ಉನ್ನತ ಶಿಕ್ಷಣದಲ್ಲ ಅಂತ ಇನ್ನೊಂದು ಬಹಳ ಸ್ಪಷ್ಟವಾಗಿ ಹೇಳಕ್ ಇಷ್ಟಪಡ್ತೀನಿ ಅಷ್ಟೇ. ಇದೇನೋ ಕನ್ಫ್ಯೂಷನ್ ಆಗಿದೆ ಪ್ರಿಯಾಂಕ್. ಇದೇನೋ 1 ಕೋಟಿ ಹೆಂಗ್ ಕೊಡ್ತಾರೆ? 1 ಕೋಟಿನಾ? 1 ಕೋಟಿಗೆ ಎಷ್ಟು ಲ್ಯಾಪ್ಟಾಪ್ ಬರ್ತದೆ? ಏನಾಗ್ತದೆ? 7 ಯೂನಿವರ್ಸಿಟಿ ಕೊಟ್ಟಿದ್ದಾರೆ ಅಂತ ಹೇಳ್ತೀರಿ ಸರ್? 7 ಯೂನಿವರ್ಸಿಟಿ 7 ಯೂನಿವರ್ಸಿಟಿಗೆ 1 ಕೋಟಿ 100 ಕೋಟಿ ಕಾರ್ಯಕ್ರಮ ನೋಡಿ. ಪ್ರಿಯಾಂಕ್ ಒಂದ್ ನಿಮಿಷ, ನಾನು ಇದು ನಿಮ್ ಸಹಾಯಕ್ಕೆ ಬರ್ತಿದ್ದೀನಿ, ಇಷ್ಟು ಓಪನ್ ಆಗಿ ನಾನು ಕೇಳೋಣ ತಡ್ರಿ. ಈ ಕಾರ್ಯಕ್ರಮ ನಾನು ಹೇಳ್ತಾ ಇದ್ದೀನಿ, ಎಸ್ ಇ ಪಿ ಟಿ ಎಸ್ ಪಿ ಕಾರ್ಯಕ್ರಮದಲ್ಲಿ ಉನ್ನತ ಶಿಕ್ಷಣದ ಕಾರ್ಯಕ್ರಮ ಅಲ್ಲ. ಲ್ಯಾಪ್ಟಾಪ್ ಡಿಸ್ಟ್ರಿಬ್ಯೂಷನ್ ಇಸ್ ನಾಟ್ ಎ ಪಾರ್ಟ್ ಆಫ್ ದ ಪ್ರೋಗ್ರಾಮ್ ಆಫ್ ಹೈಯರ್ ಎಜುಕೇಶನ್. ಯೂನಿವರ್ಸಿಟಿನಲ್ಲಿ ಯಾವುದು ನಮ್ಮ ಹಂಚಿಕೆ ಕಾರ್ಯಕ್ರಮ ಉನ್ನತ ಶಿಕ್ಷಣದಿಂದಿಲ್ಲ. ನಮ್ಮ ಅಲೋಕೇಶನ್ ಆಫ್ ಏನು ಎಸ್ ಇ ಪಿ ಟಿ ಎಸ್ ಪಿನಲ್ಲಿ ಶಿಕ್ಷಾ ವೇತನಕ್ಕೆ ಅಂತ ಏನು ಮಾಡ್ಕೊಂಡಿರುವಂಥದ್ದು 1,45,00,000 ಹಣವನ್ನು ಮಾತ್ರ ಮೀಸಲಿಟ್ಟಿರುವಂಥದ್ದು. 7 ಯೂನಿವರ್ಸಿಟಿನಲ್ಲಿ ಮಾತ್ರ ಈ ಹಣವನ್ನು ಇದುವರೆಗೂ ನಾವು ಕೊಟ್ಟಿರುವಂಥದ್ದು. ಶಿಷ್ಯವೇತನಕ್ಕೆ 1,45,00,000 ಶಿಷ್ಯವೇತನಕ್ಕೆ? ಶಿಷ್ಯವೇತನಕ್ಕೆ ಬರಲ್ಲ ಇದು. ಅಲ್ಲಿ ನೀವ್ ಹೇಳಿದ್ದು ಅದು ಶಿಷ್ಯವೇತನಕ್ಕೆ ಇಲ್ಲ, ಶಿಷ್ಯವೇತನ ಅಲ್ಲ, ಅದು ಕರೆಕ್ಟ್ ಸ್ಟ್ಯಾಂಡ್ ಕರೆಕ್ಟ್. ಶಿಷ್ಯವೇತನಕ್ಕೆ ಇರುವಂತದ್ದು ಎಸಿ ಇದು ಸೋಷಿಯಲ್ ವೆಲ್ಫೇರ್ ಇಂದಾನೇ ಕೊಡೋದು. ಶಿಷ್ಯವೇತನ ಆಗ್ಲಿ ಲ್ಯಾಪ್ಟಾಪ್ ಆಗ್ಲಿ ಈ 1,07,00,000 ಎಷ್ಟು ಯಾವ ಕಾರ್ಯಕ್ರಮ ಅಂತ ನಿಮ್ಗೆ ಹೇಳ್ತೀನಿ ಹೇಳ್ತೀನಿ ಏನ್ ಕಾರ್ಯಕ್ರಮಕ್ಕೆ ಅಂತ. ಇಲ್ಲ, ಈಗ ಒಂದ್ ನಿಮಿಷ ಈಗ
ಉತ್ತರನ ಬಯಸ್ತಾರೆ. ನಾನೇನ್ ಇದು ಮಾಡ್ತಾ ಇಲ್ಲ, ಒಂದ್ ಕೋಟಿ ಇದು ಸರ್ ದಯವಿಟ್ಟು ಮಾಹಿತಿ ಸರಿಯಾಗಿ ತರಿಸ್ಕೊಳ್ಳಿ ಸರ್. ಡೆಫಿನೆಟ್ಲಿ ನಾಟ್ ಅಗ್ರಿಯಬಲ್, ಡೆಫಿನೆಟ್ಲಿ ನಾಟ್ ಟೆನೆಬಲ್. ಬ್ರೀಫಿಂಗ್ ತಗೊಳ್ಳಿಲ್ವಾ? ಇವತ್ತು ಶಿಷ್ಯ ವೇತನಗೂ ಒಂದ್ ಕೋಟಿ ಅಂದ್ರೆ ಏನ್ ಸರ್? ಬ್ರೀಫಿಂಗ್ ನಲ್ಲಿ ಇರೋದಿಷ್ಟೇ, ಏನ್ ದುಡ್ಡು ಬಂದಿದೆ ಹೇಳಲಿ ನಾನು. ಒಂದು ಕೋಟಿ 45 ಲಕ್ಷದ ಹಣವನ್ನು ಏನ್ ಕೊಟ್ಟಿದ್ದೆ? ಒಂದ್ನಿಮಿಷ ಅಬ್ಬಯ್ಯ, ಒಂದ್ನಿಮಿಷ ಈಗ ನೀವು ಏನ್ ಹೇಳಿ ಕೇಳಿ ಸರ್. ಈಗ ಅವ್ರು ಹೇಳ್ತಾ ಇದಾರೆ ನಮ್ ಪ್ರೋಗ್ರಾಮ್ ಅಲ್ಲ, ಸೋಷಿಯಲ್ ವೆಲ್ಫೇರ್ ಪ್ರೋಗ್ರಾಮ್ ಅಲ್ಲ, ಇದು ಅವ್ರು ಹೇಳಿದ್ ಬಿಡ್ರಿ, ನಿಮ್ದೇನು ಹೇಳಲ್ಲ, ಸೋಷಿಯಲ್ ವೆಲ್ಫೇರ್ ಪ್ರೋಗ್ರಾಮ್ ಅಂತೇಳಿ. ಸೋಷಿಯಲ್ ವೆಲ್ಫೇರ್ ದವ್ರದ್ದು ಪ್ರೋಗ್ರಾಮ್ ಅವ್ರದ್ದು ಇರೋದ ಬರೀ 7,000 ಕೋಟಿ ಸರ್, 29,000 ಕೋಟಿ ಅಲ್ಲ, 7,000 ಕೋಟಿ. ಎಲ್ಲಾ ಇಲಾಖೆಗಳಿಗೆ ಏನ್ ಕೊಟ್ಟಿರ್ತಾರ ಅದರಲ್ಲಿ ನಿಮ್ ಎಸಿಪಿಟಿ ಎಸ್ಪಿದು ನೀವು ಪ್ರೋಗ್ರಾಮ್ಸ್ ಕೊಡ್ಬೇಕು. ಲ್ಯಾಪ್ಟಾಪ್ ಕೊಡುವಂತದ್ದು ಮಹತ್ವವಾದಂತ ಕಾರ್ಯಕ್ರಮ, ಅದು ನಮ್ಮ ಪ್ರೋಗ್ರಾಮೇ ಅಲ್ಲ ಅಂತ ಹೇಳಿದ್ರೆ. ಈ ಪ್ರಪೋಸಲ್ ಲಾಸ್ಟ್ ಟೈಮ್ ಕೂಡ ಕೇಳಿದ್ರೆ ಸೋಷಿಯಲ್ ವೆಲ್ಫೇರ್ ಕಳಿಸ್ತಾರ, ಸೋಷಿಯಲ್ ವೆಲ್ಫೇರ್ ದವ್ರು ಹೇಳ್ತಾರೆ ಇದಕ್ಕೆ ನಮ್ಗೆ ಇದಕ್ಕೆ ದುಡ್ಡು. ಸನ್ಮಾನ್ಯ ಅಧ್ಯಕ್ಷರೇ ಕೇಳ್ರಿ, ಈ ಪ್ರಪೋಸಲ್ ಹಿಂದೆ ಕೂಡ ಲಾಸ್ಟ್ ಟೈಮ್ ಕೂಡ ಸೋಷಿಯಲ್ ವೆಲ್ಫೇರ್ ಕಳಿಸಿದ್ರು. ಸೋಷಿಯಲ್ ವೆಲ್ಫೇರ್ ದವ್ರು ನಮ್ಮ ಕಡೆ ದುಡ್ಡು ಇರಂಗಿಲ್ಲ, ನಮ್ಗೆ ಇದ್ದಿದ್ದಂಥ 8,000 ಕೋಟಿ ನಮ್ಗೆ ಕೊಡಕ್ ಆಗೋದಿಲ್ಲ ಅಂತ ಹೇಳ್ತಾರೆ ಅವರು. ಮತ್ತೆ ಎಲ್ಲರೂ ಕೂಡ ಅವ್ರ ಮೇಲೆ ಹಾಕೋದು, ಇವ್ರು ಅವ್ರ ಮೇಲೆ ಹಾಕೋದು. ಮತ್ತೆ ನಿಮ್ ಇದ್ದಂತ ಎಸಿಪಿಟಿಎಸ್ಪಿ ಎಲ್ಲಿ ಬಳಕೆ ಮಾಡ್ತೀರಿ ನೀವು, ಎಲ್ಲಿ ಬಳಕೆ ಮಾಡ್ತೀರಿ? ಅಧ್ಯಕ್ಷರೇ ಈ ಉತ್ತರ ಸಮರ್ಪಕವಾಗಿ ಇಲ್ಲ, ನೀವೇ ಹೇಳಿ. ಆರ್ ಯು ಫರ್ಗೆಟ್ ಅಸ್? ಆರ್ ಯು ಸ್ಯಾಟಿಸ್ಫೈಡ್ ವಿತ್ ದ ಆನ್ಸರ್? ಪ್ರಿಯಾಂಕ್, ನಾನು ಸ್ಪಷ್ಟ ಉತ್ತರಕ್ಕಾಗಿ ನಿಮ್ಮ ಜೊತೆಯಲ್ಲಿ ಧ್ವನಿ ಗೂಡಿಸಿ ಮಾತಾಡ್ತಾ ಇರೋದನ್ನ ನೀವೆಲ್ಲ ಗಮನಿಸಿದ್ದೀರಿ. ಒಂದ್ ನಿಮಿಷ ಧನ್ಯವಾದ ಅಧ್ಯಕ್ಷ. ನಾವು ಬಾವಿಗೆ ಬಿದ್ರೆ ಅನ್ಯತ ಭಾವಿಸ್ಬೇಡಿ. ಈಗ ಅವರು ಮಾಹಿತಿ ತಗೊಳ್ತಿದ್ದಾರೆ ಅಭಯ. ಈ ಪ್ರಶ್ನೆ ಅಧ್ಯಕ್ಷ ತಡ್ರಿ, ಮುಗುದಿಲ್ಲ ಇದು. ನಾನು ಇದನ್ನ ಹೀಗೆ ಕಂಟಿನ್ಯೂ ಮಾಡ್ತೀನಿ. ಒಂದ್ ನಿಮಿಷ, ಅವರು ಮಾಹಿತಿ ತಗೊಳ್ತಿದ್ದಾರೆ. ಸಂಗಮೇಶ್, ಬಿ ಕೆ ಸಂಗಮೇಶ್, ಸಂಗಮೇಶ್ ಬಂದಿಲ್ಲ. ನಾನು ಇದು ತಗೋತೀನಿ, ನಿಮ್ ತಗೊಳ್ತೀನಿ. ಒಂದ್ ನಿಮಿಷ, ಅವರು ನಿಮ್ ಮಾಹಿತಿ ಏನ್ ಬೇಕಾದ್ರೂ ತಗೋಬರ್ಲಿ, ಒಂದ್ ನಿಮಿಷ ನಾನು ಹೇಳ್ತೀನಿ. ಇವರು ಬರೀ 1 ಎಕರೆ ಜಮೀನಲ್ಲಿ ಕೃಷಿ ಮಾಡಿ ಪ್ರತಿ ತಿಂಗಳ 1,00,000 ಸಂಪಾದನೆ ಮಾಡ್ತಾರೆ. ಇವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.